ಬನ್ನಿ ಆತ್ಮೀಯರೇ, ಇವತ್ತು ನಮ್ಮ ಈ ಪೊಲಿಟಿಷಿಯನ್ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ದಯಾಸಾಗರ್ ಪಾಟೀಲ್ ಸರ್ ಅವರು. ನಮ್ಮ ಜೊತೆಯಲ್ಲಿದ್ದಾರೆ ಜಿಲ್ಲೆಯ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಒಂದು ಜಿಲ್ಲಾ ವಿಭಾಗದ ಅಧ್ಯಕ್ಷರು ಇದ್ದಾರೆ. ಸರ್, ತಮ್ಮನ್ನು ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಮಾಧ್ಯಮಕ್ಕೆ ಸ್ವಾಗತಿಸುತ್ತೇನೆ. ನಮಸ್ತೆ. ಸರ್, ತಾವು ಈ ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಿದ್ದೀರಾ? ನಾನು ಕಳೆದ 10-12 ವರ್ಷಗಳಿಂದ ಈ ರಾಜಕೀಯ ಚಟುವಟಿಕೆಯಲ್ಲಿ ನನ್ನನ್ನು ತೊಡಸ್ಕೊಂಡಿದ್ದೀನಿ. ನಾನು ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಹಾಗೂ ಸಕ್ರಿಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಸಮಾಜ ಸೇವೆ ಮಾಡಬೇಕನ್ನೋ ಒಂದು ಗುರಿಯಿಂದನೇ ನಾನು ರಾಜಕೀಯದಲ್ಲಿ ಎಂಟ್ರ್ ಆಗಬೇಕಂತ ಬಯಸಿದ್ದೀನಿ. ಸರ್, ಈಗ ತಾವು ಯಾವತ್ತಾದರೂ MLA ಒಂದು ಟಿಕೆಟ್ಗೋಸ್ಕರ BJP ಭಾರತೀಯ ಜನತಾ ಪಕ್ಷದಿಂದ ಯಾವಾಗಾದರೂ ತಾವು ಪ್ರಯತ್ನ ಮಾಡಿದ್ದೀರಾ? ಹೌದು, ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ ನಾನು ಭಾರತೀಯ ಜನತಾ ಪಕ್ಷದಿಂದ ಒಂದು ವಿಧಾನಸಭಾ ಚುನಾವಣೆಗೆ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಕಳೆದ ಚುನಾವಣೆಯಲ್ಲೂ ಕೂಡ ನನಗೆ ಟಿಕೆಟ್ ಸಿಗುವ ಬಹಳಷ್ಟು ಸಂಭವನೀಯತೆ ಇತ್ತು. ನಮ್ಮ ಜಿಲ್ಲೆಯ ಕಾರಣಾಂತರಗಳಿಂದ, ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಕೆಲವೊಂದು ಹೊಂದಾಣಿಕೆ ವ್ಯವಸ್ಥೆಯಿಂದ ನನಗೆ ಟಿಕೆಟ್ ಸಿಗಲಿಲ್ಲ. ಸರ್, ಈ ಸಂದರ್ಭದಲ್ಲಿ ನಾನು ತಮ್ಮ ಒಂದು ಬಾಲ್ಯ ಜೀವನದ ಕಿರು ಪರಿಚಯನ ಮಾಧ್ಯಮದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ತಮ್ಮ ಬಾಲ್ಯ ಜೀವನದ ಒಂದು ನಾನು ಒಬ್ಬ ಮಧ್ಯಮ ವರ್ಗದ ರೈತನ ಮಗನಾಗಿ ಇಂಡಿ ತಾಲೂಕಿನ ಅಥರ್ಗ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಅಲ್ಲೇ ಬೆಳೆದೆ. ಮುಂದೆ ನನ್ನ PUC ಹಾಗೂ ಡಿಗ್ರಿ BSc ಅಗ್ರಿ ಡಿಗ್ರಿ ಪ್ರೋಗ್ರಾಮನ್ನು ಬಿಜಾಪುರದಲ್ಲಿ ಮುಗಿಸಿದೆ. ನನ್ನ ಕೃಷಿ ಪದವಿಯನ್ನು ಮೊದಲನೇ ಬ್ಯಾಚಿನ ಅಭ್ಯರ್ಥಿಯಾಗಿ 1994ರಲ್ಲಿ ನಾನು ಬಿಜಾಪುರ ಕೃಷಿ ಕಾಲೇಜಿನಲ್ಲಿ ಮುಗಿಸಿದೆ. ಮುಂದೆ ಸ್ನಾತಕೋತ್ತರ ಪದವಿಯನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ 1996ರಲ್ಲಿ ಮುಗಿಸಿ ಮುಂದೆ ನಾನು ನನ್ನದೇ ಆದಂಥ ಒಂದು ಸಣ್ಣ ಉದ್ಯೋಗ ಪ್ರಾರಂಭ ಮಾಡಿದೆ. ಉದ್ಯೋಗ ಪ್ರಾರಂಭ ಮಾಡಿ 2002ರಿಂದ ನಾನು ಈ ಸಮಾಜ ಸೇವೆ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಸ್ಕೊಂಡೆ. ಸರ್, ತಾವು ಒಂದು ಸ್ನಾತಕೋತ್ತರ ಪದವಿಯನ್ನು ಒಂದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಮಾಡಿದ್ದೀರಾ, ಯಾಕಂತಂದ್ರೆ ಭಾರತವು ರೈತರಿಂದ ಕೂಡಿರುವಂತಹ ಹಳ್ಳಿಗಳ ದೇಶ ಇದೆ. ಸೊ ಸರ್, ರೈತರ ಸಮಸ್ಯೆ ವಿಷಯ ತಾವು ಏನು ಹೇಳಲು ಇಷ್ಟಪಡ್ತೀರಾ ಮಾಧ್ಯಮದಲ್ಲಿ? ನಾನು ಎಲ್ಲಕ್ಕಿಂತ ಪ್ರಥಮವಾಗಿ ಒಬ್ಬ ರೈತನ ಮಗ. ನಾನು ಇವತ್ತಿಗಾದ್ರೂ ಕೂಡ ನಮ್ಮ ಊರಲ್ಲಿರುವಂಥ ತೋಟಗಳಿಗೆ ಹೊಲಗಳಿಗೆ ಭೇಟಿ ಕೊಟ್ಟು ನಾನು ಆ ಕಸಬನ್ನು ಮಾಡ್ತೀನಿ. ಅದೇ ರೀತಿ ನಾನು ಓದಿದ್ದು ಕೂಡ ಕೃಷಿ ಪದವಿನೇ. ನಾನು ಮಾಡ್ತಾ ಇರೋ ಉದ್ಯೋಗ ಕೂಡ ಕೃಷಿ ಆಧಾರಿತ ಉದ್ಯೋಗನೇ ಮಾಡ್ತಾ ಇರೋದು. ಹೀಗಾಗಿ ನನಗೆ ಕೃಷಿ ಜೊತೆ ಅವಿನಾಭಾವ ಒಂದು ಸಂಬಂಧ ಇರೋದರಿಂದ ನಾನು ಕೃಷಿ ಪದವೀಧರನಾಗಿರೋದ್ರಿಂದ ನಮ್ಮ ಜಿಲ್ಲೆಯ ಸಾಕಷ್ಟು ರೈತರಿಗೆ ಕೃಷಿ ಸಲಹೆಗಳನ್ನು ಹಾಗೂ ಕೃಷಿಗೆ ಬೇಕಾಗುವಂಥ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡುವಲ್ಲೂ ನನ್ನ ಪಾತ್ರ ಇದೆ ಅಂತ ನಾನು ಹೇಳ್ತೀನಿ. ಹಾಗೂ ನಾನು ಕೃಷಿ ತಂತ್ರಜ್ಞರ ಸಮಿತಿಯ ಒಬ್ಬ ನಿರ್ದೇಶಕನಾಗಿ ಹಾಗೂ ಬಿಜಾಪುರ ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರರ ನಿರ್ದೇಶಕನಾಗಿ ಹಾಗೂ ಬಿಜಾಪುರ ತಾಲೂಕು ರೈತ ಸಲಹಾ ಸಮಿತಿಯ ಸದಸ್ಯನಾಗಿ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ಸಂತೋಷ ಸರ್. ಯಾಕಂತಂದ್ರೆ ಸರ್, ಈಗ ರೈತರ ಒಂದು ವಿಷಯ ಬಂದ ಮೇಲೆ ಸರ್, ಈ ಹಿಂದೆ ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ಘಟನೆ ಆಯಿತು. ಸೊ ಒಬ್ಬ ರೈತನು ಸರಿಯಾದ ಸೂಕ್ತ ಬೆಲೆ ಸಿಗದ ಕಾರಣ ಕಬ್ಬಿಗೆ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ ಘಟನೆ ನಮಗೆ ಗೊತ್ತಿದೆ ಸರ್. ಸರ್, ಇದಕ್ಕೆ ಕಾರಣೀಭೂತರಾದಂತ ತಾವು ಹೇಳಿದ್ರು? ನಾನು ಈ ವಿಷಯಕ್ಕೆ ನೀವು ನಮ್ಮ ಗಮನಕ್ಕೆ ತರ್ತಾ ಇದ್ರಿ. ಇದ್ರ ಬಗ್ಗೆ ನಾವು ಸಾಕಷ್ಟು ಸತಿ ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತ್ತು ಸಿದ್ದೇಶ್ವರ ಗುಡಿಯಿಂದ ನಾವು ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಕಳೆದ ತಿಂಗಳು ರೈತರು ಯಾರು ನಮ್ಮ ಕಬ್ಬಿನ ಬೆಳೆಗಾರರು ಒಂದು ಬೃಹತ್ ಪ್ರತಿಭಟನೆಯನ್ನು ಬಿಜಾಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದರು. ಆ ಪ್ರತಿಭಟನೆಯಲ್ಲೂ ಕೂಡ ನಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದೀವಿ. ಬೆಳಗಾವಿ ವಿಧಾನಸೌಧದ ಮುಂದೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಸರ್ಕಾರದ ಒಂದು ಅಸಡ್ಡೆ ನೀತಿಯನ್ನು ನಾವು ಖಂಡಿಸ್ತೀವಿ. ಯಾಕಂದರೆ ರೈತನೇ ದೇಶದ ಬೆನ್ನೆಲುಬು, ರೈತ ನಮ್ಮ ದೇಶದ ಬೆನ್ನೆಲುಬು. ಆದರೆ ಅವನಿಗೆ ಇಷ್ಟೊಂದು ಅಸಡ್ಡೆ ಇರೋದು ಈ ದೇಶದಲ್ಲಿ. ಬೇರೆ ವಿದೇಶಿಗಳಿಗೆ ನಾನು ಸಾಕಷ್ಟು ಅಡ್ಡಾಡಿದ್ದೀನಿ, ಸುಮಾರು 10-15 ದೇಶ ಅಡ್ಡಾಡಿದ್ದೀನಿ. ರೈತ ಅಂದರೆ ಅವನು ಶ್ರೀಮಂತ ಅಂತ, ನಮ್ಮಲ್ಲಿ ರೈತ ಅಂದರೆ ಬಡವ ಅಂತ. ಸರ್ಕಾರಗಳಿಂದ ಬರುವ ಸೌಲಭ್ಯಗಳಿಗಾಗಿ
ಸರ್ಕಾರದಿಂದ ಬರುವ ಸಾಲಕ್ಕಾಗಿ ಸರ್ಕಾರದಿಂದ ಬರುವಂತಹ ಸಬ್ಸಿಡಿಗಳಿಗಾಗಿ ರೈತ ನಮ್ಮ ದೇಶದಲ್ಲಿ ಬಾಯಿ ತೆರೆಕೊಂಡು ಕಾಯ್ಕೊಂಡು ಕೂಡುವಂತ ಒಂದು ಪರಿಸ್ಥಿತಿ ಇದೆ. ರೈತನಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಕೊಟ್ಟು ರೈತನಿಗೆ ಹೆಚ್ಚಿನ ದರದಲ್ಲಿ ಅವನ ಮಾಲ್ಗಳು ಮಾರಾಟ ಆದರೆ ಅವನಷ್ಟು ಶ್ರೀಮಂತ ವ್ಯಕ್ತಿ ನಮ್ಮ ದೇಶದಲ್ಲಿ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೈತ ನಮ್ಮ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ಸರ್ಕಾರ ಅವರಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಯಾವುದೇ ಸೌಕರ್ಯಗಳನ್ನು ಕೊಟ್ಟು ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಮಾರುಕಟ್ಟೆ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು, ಉತ್ತಮ ರಸ್ತೆಗಳ ನಿರ್ಮಾಣಗಳಾಗಿರ್ಬೋದು, ಈ ಥರ ಎಲ್ಲ ಸೌಕರ್ಯಗಳನ್ನು ಕೊಟ್ಟರೆ ಅವನು ಸರ್ಕಾರದಿಂದ ಬರುವಂಥ ಸವಲತ್ತುಗಳಿಗೆ ಬಾಯಿ ತರುವ ಕೂಡುವ ಒಂದು ಕ್ರಮೇ ಇರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ತಮ್ಮ ಒಂದು ಅಥರ್ಗ ಗ್ರಾಮ ಆಗಿರ್ಬೋದು ಅಥವಾ ಒಂದು ಬಿಜಾಪುರ ಜಿಲ್ಲೆಯ ಒಂದು ಸ್ಥಿತಿ ಆಗಿರ್ಬೋದು, ಈ ಅಭಿವೃದ್ಧಿಗೋಸ್ಕರ ತಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಒಂದು ಯೋಜನೆಗಳನ್ನು ಇಟ್ಟುಕೊಂಡಿದ್ದೀರಾ? ನಾನು ನನ್ನಷ್ಟಕ್ಕೆ ನಾನು ಸಾಕಷ್ಟು ಹೊರ ಜಗತ್ತಿಗೆ ಒಂದು ತೆರೆಕೊಂಡಿದ್ದರಿಂದ ಎಕ್ಸ್ಪೋಸ್ ಆಗಿರೋದ್ರಿಂದ ಬೇರೆ ದೇಶಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಹಳ್ಳಿಗಳ ಅಭಿವೃದ್ಧಿ ಆಗಿದೆ, ಯಾವ ರೀತಿ ರೈತರ ಅಭಿವೃದ್ಧಿ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಒಂದು ಜ್ಞಾನ ಇದೆ. ಹೀಗಾಗಿ ನನಗೆ ನನ್ನದೇ ಆದಂತಹ ಕೆಲವೊಂದು ರೈತರ ಅಭಿವೃದ್ಧಿಗೋಸ್ಕರ, ಹಳ್ಳಿಗಳ ಒಂದು ಮೂಲ ಅಭಿವೃದ್ಧಿಗೋಸ್ಕರ, ಅಲ್ಲಿ ಮೂಲ ಸೌಕರ್ಯಗಳ ಸಿಗೋದಕ್ಕೋಸ್ಕರ, ಅಲ್ಲಿಯ ಸ್ವಚ್ಛತೆಯ ಬಗ್ಗೆ, ಅಲ್ಲಿನ ಬಡ ಕೃಷಿ ಕೂಲಿ ಕಾರ್ಮಿಕರ ಬಗ್ಗೆ, ಅವರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸಾಕಷ್ಟು ಒಂದು ನನ್ನದೇ ಆದಂಥ ಯೋಜನೆಗಳಿದೆ. ಅದನ್ನು ನಾನು ನಿಧಾನವಾಗಿ ಅಳವಡಿಸ್ಕೊಂಡು ನಾನು ಅವ್ರ ಜೊತೆ ಬೆರೆತು ಅದನ್ನು ಅವರಿಗೆ ತಲುಪುವಾಗಿ ಮಾಡುವುದು ನನ್ನ ಉದ್ದೇಶ. ಸರ್, ಸಮಗ್ರ ಬಿಜಾಪುರ ಜಿಲ್ಲೆಯ ರೈತರ ಸಮಸ್ಯೆಗೋಸ್ಕರ ತಾವು ಸ್ಟೇಟ್ ಗೌರ್ಮೆಂಟಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಾಗಿರ್ಬೋದು, ಈ ರೈತರ ಸಮಸ್ಯೆಗಳಿಗೋಸ್ಕರ ಯಾವುದಾದ್ರೂ ಒಂದು ಸಂದೇಶ ನೀಡುತ್ತೀರಾ ಸರ್ಕಾರಕ್ಕೆ? ಬಿಜಾಪುರ ಜಿಲ್ಲೆ ಪಂಜಾಬ್ ಬಿಟ್ಟರೆ ಭಾರತದಲ್ಲಿ ಪಂಚ ನದಿಗಳು ಬೀಳಂತ ಹೇಳಿ ಕರೆಸ್ಕೊಂಡಿರೋ ಒಂದು ಜಿಲ್ಲೆ, ಅವಿಭಜಿತ ಬಿಜಾಪುರ ಜಿಲ್ಲೆ. ಈಗ ಬಾಗಲಕೋಟೆಯಲ್ಲಿ ಒಂದೆರಡು ನದಿಗಳು ಹೋದರು, ಆದರೂ ನಮ್ಮದು ಭೌಗೋಳಿಕವಾಗಿ ಅತ್ಯಂತ ವಿಸ್ತಾರವಾದ ಜಿಲ್ಲೆ ಆಗಿರೋದ್ರಿಂದ ಸಾಕಷ್ಟು ಭೂಮಿ, ಕೃಷಿ ಭೂಮಿ ನೀರಾವರಿಗೆ ಒಳಪಡ್ತಾ ಇಲ್ಲ. ಅಪ್ಪರ ಕೃಷ್ಣ ಯೋಜನೆಯಲ್ಲಿ ಈಗಾಗಲೇ ನಮ್ಮ ಇಡೀ ಜಿಲ್ಲೆ ನೀರಾವರಿಗೆ ಒಳಗಡಬೇಕಾಗಿತ್ತು, ಆದರೆ ಇನ್ನೂವರೆಗೂ ಆಗಿಲ್ಲ. ಯಾಕಂದರೆ ಇದು ಸರ್ಕಾರಗಳ ಒಂದು ನಿರ್ಲಕ್ಷ್ಯ ಧೋರಣೆಯೇ ಕಾರಣ. ಇದಕ್ಕೆ ಸರ್ಕಾರ ಸಾಕಷ್ಟು ಒತ್ತು ಕೊಟ್ಟು ಇರುವ ಈ ನೀರಾವರಿ ಯೋಜನೆಗಳನ್ನು ತುರಂತವಾಗಿ ಮುಗಿಸಿದ್ದಾದರೆ ನಮ್ಮ ಜಿಲ್ಲೆಯ ರೈತರು ಅತ್ಯಂತ ಕಷ್ಟ ಸಹಿಷ್ಣುಗಳು, ಅವರೆಲ್ಲರೂ ನಮ್ಮ ಜಿಲ್ಲೆಯನ್ನು ಅತ್ಯಂತ ಸಂಪದ್ಭರಿತವಾದಂಥ ಒಂದು ಜಿಲ್ಲೆ ಮಾಡ್ತಾರೆ ಅನ್ನೋ ವಿಶ್ವಾಸನೂ ಕೂಡ ನಮಗಿದೆ. ಕೆರೆ ತುಂಬುವ ನೀರಿನ ಯೋಜನೆಗಳನ್ನು ಅಲ್ಲೇ ನೆನೆಗುದಿಗೆ ಬಿದ್ದಿವೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ರವರು ಬೃಹತ್ ನೀರಾವರಿ ಸಚಿವರಾಗಿರುವುದರಿಂದ ಅವರದೇ ಒಂದು ಯೋಜನೆ ಇದು, ಕೆರೆ ತುಂಬುವ ಯೋಜನೆ ಮತ್ತು ಜಿಲ್ಲೆಯನ್ನು ಪೂರ್ತಿ ನೀರಾವರಿ ಮಾಡಬೇಕು ಅನ್ನೋ ಒಂದು ಕನಸು ಕಂಡವರು ಅವರು. ಈಗ ಇಡೀ ರಾಜ್ಯದ ಸಚಿವರೇ ಅವರೇ ಆಗಿರುವುದರಿಂದ ಅವ್ರ ಕೈಯಲ್ಲೇ ಎಲ್ಲ ಬಂಡವಾಳನೂ ಇರುವುದರಿಂದ ಅವರು ಮನಸ್ಸು ಮಾಡಿದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಒಂದೇ ವರ್ಷದಲ್ಲಿ ಇಡೀ ಕೃಷಿ ಭೂಮಿ ನೀರಾವರಿ ಆಗೋದ್ರಲ್ಲಿ ಯಾವುದೂ ಸಂದೇಶ ಇಲ್ಲ. ಹೀಗಾಗಿ ನಾನು ಸರ್ಕಾರಕ್ಕೆ ಮತ್ತು ನಮ್ಮ ನೀರಾವರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ನಮ್ಮ ಜಿಲ್ಲೆಯ ರೈತರ ಪರವಾಗಿ ನಾನು ಈ ಮನವಿಯನ್ನು ಮಾಡ್ತೀನಿ. ಆದಷ್ಟು ಬೇಗ ಈ ಜಿಲ್ಲೆಯನ್ನು ನೀರಾವರಿಗೆ ತಾವು ಒಳಪಡಿಸಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಈ ಮುಂಬರುವ ದಿನಮಾನದಲ್ಲಿ ತಾವು ಎಂ ಎಲ್ ಎ ಸ್ಪರ್ಧಿಸಬೇಕಂತ ತಾವು ಆ ಕನಸಿನ ಇಟ್ಕೊಂಡಿದ್ದೀರಾ ಸರ್? ನನಗೆ ಎಂ ಎಲ್ ಎ ಸ್ಪರ್ಧಿಸಬೇಕಂತಲೇ ನನಗೆ ಆ ಗುರಿ ಇಲ್ಲ. ಆದರೆ ಜನಸೇವೆ ಮಾಡಬೇಕು, ಬಡವರ ಸೇವೆ ಮಾಡಬೇಕು, ದೀನ ದಲಿತರ ಸೇವೆ ಮಾಡಬೇಕು ಅಂದರೆ ನಾವು ಅಧಿಕಾರದೊಳಗೆ ಇದ್ದರೆ ಮಾತ್ರ ಅದಕ್ಕೊಂದು ನಮ್ಮ ಮಾತಿಗೆ ಬೆಲೆ ಇರ್ತದೆ. ಇಲ್ಲಾಂದ್ರೆ ನಮ್ಮ ಮಾತಿಗೆ ಬೆಲೆನೇ ಇರಲ್ಲ, ಯಾರು ಕೇಳೋರು ಇರಲ್ಲ. ಆ ಒಂದು ಉದ್ದೇಶದಿಂದ ಮಾತ್ರ ನಾನು ರಾಜಕೀಯ ಸೇರಿಬಿಟ್ಟು ಎಂ ಎಲ್ ಎ ಸ್ಪರ್ಧೆ ಮಾಡಬೇಕಂತ ಆಸೆ ಇದೆ. ಸರ್, ಈ ಹಿಂದೆ ಆಗಿ ಹೋದಂತ ಒಂದು ಲೋಕಸಭಾ ಚುನಾವಣೆ ಕುರಿತು ತಮ್ಮ ವಿಚಾರ ಏನಿತ್ತು ಸರ್ ಆ ಸಂದರ್ಭದಲ್ಲಿ? ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅಲೆ ಇದ್ದಿದ್ದಂತೂ ಇಡೀ ದೇಶಕ್ಕೆ ಗೊತ್ತು, ಜಗತ್ತಿಗೆ ಗೊತ್ತಿತ್ತು. ನಮ್ಮ ಜಿಲ್ಲೆಯಲ್ಲಿಯೂ ಕೂಡ BJP 100ಕ್ಕೆ 100 ಆರಿಸಿ ಬರುತ್ತೆ ಅನ್ನೋದು ಒಂದು ವಿಶ್ವಾಸ ನಮಗಿತ್ತು. ಬರೀ BJP ಬಿಜಾಪುರದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಒಂದು ಜಯಭೇರಿ ಬಾರಿಸುತ್ತೆ. 300ಕ್ಕಿಂತ ಹೆಚ್ಚು ಸೀಟುಗಳನ್ನು ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಬರುತ್ತನ್ನೋ ಒಂದು ಅದಮ್ಯವಾದ ವಿಶ್ವಾಸ ಇದೆ. ಅದು ನಮ್ಮ ಕನಸು, ಆ ಕನಸು ಸಾಕಾರ ಆಗಿದೆ. ನರೇಂದ್ರ ಮೋದಿಯವರು ಇವತ್ತಿಗೂ ಕೂಡ
ಎಲ್ಲಾ ಜನರಿಗೆ ಮೆಚ್ಚುವ ಹಾಗೆ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸರ್, ಇನ್ನು ಮುಂದೆ ನಮ್ಮ ನರೇಂದ್ರ ಮೋದಿ ಅವರ ಒಂದು ಸರ್ಕಾರ ಅಭಿವೃದ್ಧಿ ಸರ್ಕಾರ ಆಗ್ತದೆ ಅಂತ ಒಂದು ಭರವಸೆ ಇದೆ ತಮ್ಮಲ್ಲಿ? ಮೂರಕ್ಕೆ ನೂರು ಭರವಸೆ ಇದೆ. ಸರ್, ಈಗ ನರೇಂದ್ರ ಮೋದಿ ಅವರು ಇಷ್ಟೊಂದು ಇತಿಹಾಸ ನಿರ್ಮಾಣ ಮಾಡಿದಕ್ಕೆ ಸಂತೋಷ ಆಗ್ತಾ ಇದೆಯಲ್ಲ? ನನಗಷ್ಟೇ ಸಂತೋಷಕ್ಕೆ ಅಷ್ಟೇ ಅಲ್ಲ, ದೇಶದಲ್ಲಿರುವ ಎಲ್ಲ ಜನತೆಗೂ ಸಂತೋಷ ಇದೆ, ಜಗತ್ತಿನಲ್ಲಿ ಇರುವ ವಿವಿಧ ದೇಶಗಳಲ್ಲಿರುವ ಎಲ್ಲ ಭಾರತೀಯರಿಗೂ ಕೂಡ ಒಂದು ಹೆಮ್ಮೆ ಇದೆ. ಸರ್, ಈಗ ನಮ್ಮ ಮಾಧ್ಯಮದ ಕುರಿತು ನಾನು ಹೇಳ್ತಾ ಇದ್ದೀನಿ, ಈ ತರ ನಮ್ಮ ಪೊಲಿಟಿಷಿಯನ್ಸ್ ಮೀಡಿಯಾ ತಮಗೆ ಹೆಂಗ ಅನಿಸ್ತದೆ? ಮಾಧ್ಯಮ ಒಂದು ನಮ್ಮ ಸಂವಿಧಾನದ 4ನೇ ಅಂಗ ಅಂತ ನಾವು ಹೇಳ್ತೀವಿ. ಯಾವಾಗಲೂ ಜನರು, ಸರ್ಕಾರ, ಸಂಸ್ಥೆಗಳು ತಪ್ಪು ದಾರಿಯಲ್ಲಿ ಹೋದಾಗ ಅದನ್ನು ಸರಿ ದಾರಿಗೆ ತರುವಂಥ ಪಾತ್ರ ಇರುವುದೇ ಮಾಧ್ಯಮ. ಹಾಗಾಗಿ ಮಾಧ್ಯಮದ ಪಾತ್ರ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಸಾಕಷ್ಟು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಸೊ, ಇವತ್ತಿನ ಮಕ್ಕಳು ನಾಳೆ ನಾಡನ್ನು ಕಟ್ಟುವಂತಹ ನಾಗರಿಕರಾಗ್ತಾರೆ. ಸೊ, ಈ ಯುವಜನರಿಗೆ ತಾವು ಯಾವ ಹಿತನುಡಿಯನ್ನು ಹೇಳ್ತೀರಾ ನಮ್ಮ ಮಾಧ್ಯಮದ ಮುಖಾಂತರ? ನನಗೆ ಯಾವಾಗಲೂ ಯುವಜನರು ಮಕ್ಕಳು ಅಂದರೆ ಅತ್ಯಂತ ಒಲವು. ನನ್ನ ಯುವ ಮಿತ್ರರಿಗೆ ನಾನು ಹೇಳೋದು ಒಂದೇ, ತಾವು ಸಬಲರಾಗಬೇಕು. ತಾವು ಸಬಲರಾದ್ರೇ ದೇಶ ಸಬಲಾಗ್ತದೆ, ದೇಶ ಸಬಲಾದ್ರೇ ಜಗತ್ತಿನಲ್ಲಿ ಭಾರತದ ಕಡೆ, ನಮ್ಮ ದೇಶದ ಕಡೆ ಜಗತ್ತು ಕಣ್ ತೆರೆದು ನೋಡ್ತದೆ. 21ನೇ ಶತಮಾನದಲ್ಲಿ ಭಾರತ ಜಗತ್ತಿನನ್ನು ಮುನ್ನಡೆಸುವಂಥ ಶಕ್ತಿ ಬರಬೇಕಾದ್ರೆ ಅವತ್ತು ಇವತ್ತಿಗೆ ಇರುವಂಥ ಯುವಜನರ ಕೈಯಲ್ಲಿದೆ. ಯುವಜನರು ದೇಶದ ಬಗ್ಗೆ, ದೇಶಾಭಿಮಾನದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅಭಿಮಾನ ಇಟ್ಟುಕೊಂಡು, ಯಾವುದು ಮೇಲು ಕೀಳು ಜಾತಿ ಅನ್ನುವ ಭೇದ ಭಾವ ಇರದೇನೆ, ತಮ್ಮ ಸ್ವಂತ ಬಲದ ಮೇಲೆ ತಾವು ದೇಶ ಕಟ್ಟು ಕೆಲಸ ನಾವು ಮಾಡಿದ್ದೇ ಆದರೆ ನಮ್ಮ ದೇಶಕ್ಕೆ ಯಾವುದೂ ಕೊರತೆ ಬರಲ್ಲ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ದಯಾಸಾಗರ್ ಪಾಟೀಲ್ ಸರ್ ಅವರು ಇವನ್ನು ಒಂದು ಬಿಜಾಪುರ ಜಿಲ್ಲೆಯ ಬಿಜೆಪಿಯ ರೈತ ಮೋರ್ಚಾ ಒಂದು ಅಧ್ಯಕ್ಷರಾಗಿ ತಮ್ಮ ಕೆಲವೊಂದು ವಿಶೇಷವಾದ ರಾಜಕೀಯ ಸಂದೇಶಗಳನ್ನ ನಮ್ಮ ಮಾಧ್ಯಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿಜವಾಗ್ಲೂ ಸರ್, ನೀವು ಒಂದು ರೈತನ ಮಗನಾಗಿ ಹಾಗೂ ಸ್ನಾತಕೋತ್ತರ ಪದವಿಯನ್ನ ತಾವು ಒಂದು ಅಗ್ರಿಕಲ್ಚರ್ ಮೇಲೇನೆ ಮಾಡಿದ್ದೀರಾ, ಹೀಗಾಗಿ ನಿಮ್ಮಂತ ನುರಿತ ಜನರು ನಮ್ಮ ರಾಜಕೀಯಕ್ಕೆ ಬಂದಿದೆಯಾದರೆ ನಿಜಕ್ಕೂ ಒಳ್ಳೆಯ ಒಂದು ಅಭಿವೃದ್ಧಿಯತ್ತ ನಾವು ಕಾಣಬಹುದು ಅಂತಕ್ಕಂತ ಒಂದು ಭರವಸೆಯನ್ನು ನಾನು ಹೇಳುತ್ತಾ ನಮ್ಮ ಮಾಧ್ಯಮದಲ್ಲಿ ತಾವು ಮಾತಾಡಿದ್ದಕ್ಕೆ ತಮ್ಮನ್ನ ಧನ್ಯವಾದ ಹೇಳಿದ್ದೀನಿ ಸರ್. ನಮಸ್ಕಾರ.